ಪೂಜೆ ಮಾಡ್ತೀರಾ? ಇನ್ಸ್ಪೆಕ್ಟರ್, ಇದು ನಮ್ಮಪ್ಪನ ಆಸ್ತಿ, ನಾನು ರಾಮಯ್ಯನ ಮಗ. ಅಯ್ಯ, ಈ ಜಾಗ ನನಗೆ ಸೇರಿದ್ದು. ಮರ್ಯಾದೆಯಾಗಿ ಜಾಗನ ಖಾಲಿ ಮಾಡಿ, ಇಲ್ಲ ಅಂದ್ರೆ ಒಬ್ಬೊಬ್ಬನ್ನು ಸಾಯಿಸಾಕ್ಬಿಡ್ತೇನೆ. ಹಿ ಈಸ್ ಮೈ ಕ್ಲೈಂಟ್. ಈ ಜಾಗದ ಯಜಮಾನ ಇವನು. ಅವನ್ ನಿಮ್ಮನ್ನು ಕುತ್ತಿಗೆ ಹಿಡಿದು ತಳ್ಳೋದಕ್ ಮುಂಚೆ ನೀವಾಗೇ ಈ ಜಾಗ ಬಿಟ್ಟು ಹೋಗೋದು ಒಳ್ಳೇದು. ಮಿಸ್ಟರ್ ಲಾಯರ್, ಹೋಗಿ ಹೋಗಿ ಈ ಕುಡುಕನ್ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ, ಈ ಜಾಗನ ಕಾನೂನು ಪ್ರಕಾರ ವ್ಯವಹಾರ ಮಾಡಿ ಕೊಂಡ್ಕೊಂಡೋದ್ ನಾವು. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ರಿಜಿಸ್ಟರ್ ಆಫೀಸ್ ಹೋಗಿ ಚೆಕ್ ಮಾಡಿ, ಇದಕ್ಕೆ ಸಾಕ್ಷಿ. ನಾನೇನೇ ಕೆಲಸ ಮಾಡಿದ್ರು ಯೋಚನೆ ಮಾಡೇ ಮಾಡೋದು. ದಿಸ್ ಇಸ್ ದ ಸ್ಟೇ ಆರ್ಡರ್. ನೀವೇನೇ ಮಾತಾಡೋದಿದ್ರು ಕೋರ್ಟಲ್ಲಿ ಬಂದು ಮಾತಾಡಿ. ಅಯ್ಯಯ್ಯಯ್ಯಯ್ಯ, ಇದಕ್ಕೆ ಯಾಕ್ರಿ ಇಷ್ಟು ತಲೆ ಕೆಡಿಸ್ಕೋತೀರಾ? ಎಲ್ಲೆಲ್ ಬಿ ಅನ್ನೋ 3 ಲಕ್ಷ ಕಲ್ತುಬಿಟ್ಟು ಕರಿ ಕೋಟ್ ಹಾಕೊಂಡು ಮಾಡಕ್ ಕೆಲ್ಸವಿಲ್ಲದೆ ಚಿಲ್ಲರೆ ಕಾಸ್ಗೋಸ್ಕರ ಇಷ್ಟೇ ಆರ್ಡರ್ ತಂದವ್ರಿ? ದುಡ್ಡುಗೋಸ್ಕರ ಬೇರೆಯವ್ರು ತೊಂದರೆ ಕೊಡೋಕೇನೆ ಕಾಯ್ತಾ ಇರ್ತಾರ್ರಿ ಇಂಥವ್ರು? ನಮ್ಮ ಸರ್ವಿಸ್ ಅಲ್ಲಿ ಇಂಥವ್ರನ್ನ ಎಷ್ಟು ಜನರು ನೋಡ್ರಕ್ಕಿಲ್ಲ. ಅಂಥ ನಾಯಿ ಬುದ್ಧಿ ಇರೋದು ನಿನ್ನಂಥವ್ರಿಗೆ. ಇವ್ರ ತಂದೆ ಸಾವು ಆತ್ಮಹತ್ಯೆ ಅಂತ ಪೊಲೀಸ್ ರಿಪೋರ್ಟ್ನಲ್ಲಿದೆ. ನಾನದನ್ನ ಕೊಲೆ ಅಂತ ಪ್ರೂವ್ ಮಾಡಿದ್ರೆ ನೀವೆಲ್ಲ ಒಳಗಡೆ ಇರಬೇಕಾಗತ್ತೆ. ನೋಡಿ, ಲಾ ಪ್ರಕಾರ ಸ್ಟೇ ಆರ್ಡರ್ ತಂದಿದ್ದೀನಿ, ಮರ್ಯಾದೆಗೆ ಜಾಗ ಖಾಲಿ ಮಾಡಿ. ಔಟ್. ರೇ ಮಿಸ್ಟರ್, ಅದನ್ನ ಹೇಳೋ ಅಧಿಕಾರ ನಿಮಗಿಲ್ಲ. ಈ ಕೋರ್ಟಿಗೆ ಬೆಲೆ ಕೊಡಬೇಕು. ಬನ್ನಿ ಬನ್ನಿ. ಹ್ಮ್, 14897 ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇಂದ ರಮಯ್ಯ ಆತ್ಮಹತ್ಯೆ ಮಾಡ್ಕೊಂಡು ರಿಪೋರ್ಟ್ ಸಲ್ಲಬೇಕಾಗಿತ್ತು. ಕೊಡ್ತೀನಿ ಮೇಡಮ್. ಬ್ಲಡ್ ರಿಪೋರ್ಟ್. ಅವ್ರ ಕ್ಲಾತ್. ಒಂದೇ ಬ್ಲಡ್ ಗ್ರೂಪ್ ಗೊತ್ತಿಲ್ಲ ಮೇಡಮ್. ಇದನ್ನ ಲ್ಯಾಬ್ ಕಳಿಸಿ ಇಮಿಡಿಯೇಟ್ ರಿಪೋರ್ಟ್ ತರಿಸಿ. ಓಕೆ ಮೇಡಮ್, ಕ್ವಿಕ್. ಕಮಿಂಗ್ ಸಾಹೇಬ್. ಏನು ಏನ್ ತಿಳ್ಕೊಂಡಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ನೀನ್ ಡ್ಯೂಟಿಗೆ ರೀಜಾಯ್ನ್ ಆದಂತ ನಾನು ಇನ್ವೆಸ್ಟಿಗೇಷನ್ ಮಾಡಿದ ಮರ್ಡರ್ ಕೇಸ್ನ ರೀ ಓಪನ್ ಮಾಡಿ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದೀಯಾ? ನಾನು ಯಾಕೆ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಲಿ? ಕಮಿಷನರ್ ಆ ಕೇಸ್ನ ರೀಓಪನ್ ಮಾಡಕ್ ಹೇಳಿದ್ರು, ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಿನ್ ಕೇಸ್ನ ಹ್ಯಾಂಡಲ್ ಮಾಡಿದ ತಕ್ಷಣ ನಿನ್ಗೆ ಎಲ್ಲಾ ಕ್ಲೂನು ಸಿಕ್ಕಿ ಅಪರಾಧಿಗಳನ್ನ ಹಿಡಿದು ಬಿಡ್ತೀಯಾ? ಪ್ರಯತ್ನ ಪಡ್ತೀನಿ. ಅದು ನಿಜವಾಗ್ಲೂ ಕೊಲೆನೆ ಆಗಿದ್ರೆ ಅಪರಾಧಿಗಳನ್ನ ಜೈಲಿಗೆ ತಳ್ಳಿ ನ್ಯಾಯನ ಎತ್ತಿ ಹಿಡಿತೀನಿ. ನೋಡು, ಈ ಕೇಸ್ನ ನಿನ್ ಹ್ಯಾಂಡಲ್ ಮಾಡಿ ನನಗೆ ಅವಮಾನ ಮಾಡ್ತಾ ಇದೀಯಾ. ಇದ್ರ ಪರಿಣಾಮ ನಾನು ತುಂಬಾ ಕೆಟ್ಟವನಾಗ್ಬೇಕಾಗುತ್ತೆ. ನಿಮ್ಗೆ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ಈ ಕೇಸ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ನೋಡಿದ್ರೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ. ನನ್ನ ಮೇಲೆ ಡೌಟ? ಈ ಬಲರಾಮ್ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ನೀನ್ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ವೈಟ್. ಈ ಖಾಕಿ ಯಾವಾಗ ನನ್ನ ಮೈ ಮೇಲೆ ಬಂತು ಆವತ್ತಿನಿಂದಲೇ ಕ್ರಿಮಿನಲ್ಸ್ ನ ಸದೆ ಬಡಿಯೋಕ್ ಪ್ರಾರಂಭಿಸಿದ್ದೀನಿ. ಅದಕ್ಕೆ ನೀವೇ ಅಲ್ಲ, ಆ ದೇವರ ಅಡ್ಡ ಬಂದ್ರು ನನ್ನ ಕರ್ತವ್ಯನ ನಾನು ಮಾಡೇ ಮಾಡ್ತೀನಿ.